ಶ್ರೀರಾಮ್ ಚಿಲ್ಡ್ರನ್, ಗುಡ್ ಮಾರ್ನಿಂಗ್ ಟು ಆಲ್. ಮಕ್ಕಳೇ, ಎಲ್ರಿಗೂ ಶುಭೋದಯ. ಹೇಗಿದ್ದೀರಿ? ಹೌ ಆರ್ ಯು ಆಲ್ ಆಫ್ ಯು? ಮಕ್ಕಳೇ, ಕಾಪಿಯೆಲ್ಲ ಬರೀತಿದ್ದೀರಲ್ವಾ? ಕಲಿತ ಅಕ್ಷರಗಳು ಇಂಗ್ಲೀಷ್ ಲೆಟರ್ಸ್ ಆಗಿದೆ, ಆಲ್ಫಾಬೆಟ್ ಲೆಟರ್ಸ್ ಎಲ್ಲ ಕಲ್ತಿದ್ದೀರಿ. ಸ್ಮಾಲ್ ಲೆಟರ್, ಕ್ಯಾಪಿಟಲ್ ಲೆಟರ್ ಎರಡೂ ಕಲ್ತಿದ್ದೀರಲ್ವಾ? ಪ್ರತಿದಿನ ಅರ್ಧರ್ಧ ಪುಟದಂತೆ ಬರೀಬೇಕು. ಕಲಿತ ಅಕ್ಷರಗಳನ್ನು ಮರೀಲಿಕ್ಕಿಲ್ಲ. ಪ್ರತಿದಿನವೂ ಅರ್ಧರ್ಧ ಪುಟ ಕಾಪಿ, ಇಂಗ್ಲೀಷ್ ಕಾಪಿಯನ್ನು ನೀಟಾಗಿ ಎ ಟು ಝೆಡ್ ಅಕ್ಷರಗಳನ್ನು ಅದರಲ್ಲಿ ಬರೆಯುವಂಥದ್ದು ಅಭ್ಯಾಸ ಮಾಡಿ. ಓಕೆ, ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಫ್ರೂಟ್. ಯೂನಿಟ್ 1, ಫ್ರೂಟ್ಸ್. ಮಕ್ಕಳೇ, ಪದ್ಯ ಗೊತ್ತಿದೆ ನಿಮಗೆ, ಇದು ಮೊನ್ನೆ ಹಾಡಿದ್ದೆ, ಹಣ್ಣುಗಳಿಗೆ ಸಂಬಂಧಿಸಿದ್ದು. ವಾಟರ್ ಮೇಲನ್ ಹೇಳಿ. ವಾಟರ್ ಮೇಲನ್ ಪಪ್ಪಾಯ ಚಿಕ್ಕು 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 ಫ್ರೂಟ್ಸ್ ಸಲಾಡ್ ಚಿಕ್ಕು 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 ಫ್ರೂಟ್ಸ್ ಸಲಾಡ್. ನೌ ವಿ ಆರ್ ಗೋಯಿಂಗ್ ಟು ಲರ್ನ್ ಸಮ್ ನೇಮ್ಸ್ ಆಫ್ ಫ್ರೂಟ್ಸ್. ಒನ್ ಫಸ್ಟ್ ಲೆಸನ್, ಫ್ರೂಟ್ಸ್. ಫ್ರೂಟ್ಸ್ ಮೀನ್ಸ್ ಹಣ್ಣುಗಳು. ಮಕ್ಕಳೇ, ಚಿತ್ರದಲ್ಲಿ ಕಾಣ್ತಾ ಉಂಟಲ್ವಾ ಫ್ರೂಟ್ಸ್? ನೌ ವಿ ಆರ್ ಗೋಯಿಂಗ್ ಟು ಲರ್ನ್ ವಾಟ್ ಫ್ರೂಟ್ಸ್ ಆರ್ ದೀಸ್. ಯಾವೆಲ್ಲ ಹಣ್ಣುಗಳಿವೆ ಅಂತ ಈಗ ನಾವು ಕಲಿಯುವ. ಆಲ್ ಆಫ್ ಯು ಒನ್ ಬೈ ಒನ್ ಸೇ ವಿತ್ ಮೀ, ನನ್ನ ಜೊತೆ ಹೇಳಿ ಮಕ್ಕಳೇ. ದಿಸ್ ಇಸ್ ಆ್ಯನ್ ಆ್ಯಪಲ್. ಸೇ ಆ್ಯಪಲ್. ಆ್ಯಪಲ್, ಎ ಪಿ ಪಿ ಎಲ್ ಇ. ಸ್ಪೆಲ್ಲಿಂಗ್ ಈಸ್ ಎ ಪಿ ಪಿ ಎಲ್ ಇ, ಆ್ಯಪಲ್. ಬನಾನ, ದಿಸ್ ಇಸ್ ಎ ಬನಾನ. ಬಿ ಎ ಎನ್ ಎ ಎನ್ ಎ. ಸ್ಪೆಲ್ಲಿಂಗ್ ಈಸ್ ಬಿ ಎ ಎನ್ ಎ ಎನ್ ಎ, ಬನಾನ. ಕಸ್ಟರ್ಡ್ ಆ್ಯಪಲ್. ಕಸ್ಟರ್ಡ್ ಆ್ಯಪಲ್, ಸಿ ಯು ಎಸ್ ಟಿ ಎ ಆರ್ ಡಿ ಎ ಪಿ ಪಿ ಎಲ್ ಇ, ಕಸ್ಟರ್ಡ್ ಆ್ಯಪಲ್. ಗ್ರೇಪ್ಸ್, ಜಿ ಆರ್ ಎ ಪಿ ಇ ಎಸ್, ಗ್ರೇಪ್ಸ್. ಸೇ ಗ್ರೇಪ್ಸ್. ಗಾವ, ಜಿ ಯು ಎ ವಿ ಎ, ಗಾವ. ಜಿ ಯು ಎ ವಿ ಎ. ಕಿವಿ, ಫ್ರೂಟ್. ಕಿವಿ, ಕೆ ಐ ಡಬ್ಲ್ಯೂ ಐ, ಕಿವಿ. ಮ್ಯಾಂಗೋ, ಎಂ ಎ ಎನ್ ಜಿ ಒ, ಮ್ಯಾಂಗೋ. ಮ್ಯಾಂಗೋ. ಮೆಲನ್, ಎಂ ಇ ಎಲ್ ಒ ಎನ್, ಮೆಲನ್. ಮೆಲನ್. ಆರೆಂಜ್, ಆರೆಂಜ್, ಒ ಆರ್ ಎ ಎನ್ ಜಿ ಇ, ಒ ಆರ್ ಎ ಎನ್ ಜಿ ಇ, ಆರೆಂಜ್. ಪ್ಲಮ್, ಪಿ ಎಲ್ ಯು ಎಂ, ಪ್ಲಮ್. ಪೈನ್ಯಾಪಲ್, ಪೈನ್ಯಾಪಲ್, ಪಿ ಐ ಎನ್ ಇ ಎ ಪಿ ಪಿ ಎಲ್ ಇ, ಪೈನ್ಯಾಪಲ್. ಸ್ಟ್ರಾಬೆರಿ, ಸ್ಟ್ರಾಬೆರಿ, ಎಸ್ ಟಿ ಎ ಎಸ್ ಟಿ ಆರ್ ಎ ಡಬ್ಲ್ಯೂ ಬಿ ಇ ಆರ್ ಆರ್ ವೈ, ಸ್ಟ್ರಾಬೆರಿ. ಸ್ಯಾಪೋಡಿಲ್ಲ ಆರ್ ಚಿಕ್ಕು, ಎಸ್ ಎ ಪಿ ಒ ಡಿ ಐ ಎಲ್ ಎಲ್ ಎ, ಸ್ಯಾಪೋಡಿಲ್ಲ. ವಾಟರ್ ಮೆಲನ್, ವಾಟರ್ ಮೆಲನ್, ಡಬ್ಲ್ಯೂ ಎ ಟಿ ಇ ಆರ್ ಎಂ ಇ ಎಲ್ ಒ ಎನ್, ವಾಟರ್ ಮೆಲನ್. ರಿಪೀಟ್ ಒನ್ಸ್ ಅಗೇನ್. ಆ್ಯಪಲ್, ಆ್ಯಪಲ್, ಸೇಬು, ಸೇಬು ಹಣ್ಣಲ್ವ ಮಕ್ಕಳೇ, ಆ್ಯಪಲ್. ಬನಾನಾ, ಬನಾನಾ, ಬಾಳೆಹಣ್ಣು.
ಕಸ್ಟರ್ಡ್ ಆ್ಯಪಲ್, ಕಸ್ಟರ್ಡ್ ಆ್ಯಪಲ್, ಸೀತಾಫಲ ಹೇಳ್ತೇವಲ್ವಾ, ಕಸ್ಟರ್ಡ್ ಆ್ಯಪಲ್. ಗ್ರೇಪ್ಸ್, ಗ್ರೇಪ್ಸ್ ದ್ರಾಕ್ಷಿ. ಗುವಾ ಪೇರಳೆ. ಗಾವಾ ಪೇರಳೆ. ಕಿವಿ, ಕಿವಿ ಹಣ್ಣು, ಕಿವಿ. ಮ್ಯಾಂಗೋ ಮಾವು, ಮ್ಯಾಂಗೋ. ಮೆಲನ್ ಕರ್ಬೂಜ ಅಂತ ಹೇಳ್ತೇವಲ್ವಾ, ಮೆಲನ್. ಆರೆಂಜ್, ಆರೆಂಜ್ ಕಿತ್ತಳೆ. ಪೈನ್ ಆ್ಯಪಲ್, ಪೈನ್ ಆ್ಯಪಲ್ ಅನನಾಸು. ಸ್ಟ್ರಾಬೆರಿ, ಸ್ಟ್ರಾಬೆರಿ. ಸ್ಯಾಪೋಡಿಲ್ಲ ಅಥವಾ ಚಿಕ್ಕು ಸ್ಯಾಪೋಡಿಲ್ಲ. ವಾಟರ್ ಮೆಲನ್ ಕಲ್ಲಂಗಡಿ, ವಾಟರ್ ಮೆಲನ್. ನಾವು ಸೇ ಇನ್ ಸೆಂಟೆನ್ಸ್ ಮಕ್ಕಳ ಕೆಲವು ವಾಕ್ಯದಲ್ಲಿ ಹೇಳುವ ಕೆಲವು ಹಣ್ಣುಗಳ ಹೆಸರು. ದಿಸ್ ಇಸ್ ಆ್ಯನ್ ಆರೆಂಜ್, ದಿಸ್ ಇಸ್ ಆ್ಯನ್ ಆರೆಂಜ್ ಇದು ಕಿತ್ತಳೆ ಹಣ್ಣು. ದಿಸ್ ಇಸ್ ಆ್ಯನ್ ಆರೆಂಜ್. ದಿಸ್ ಇಸ್ ಎ ಗವ, ದಿಸ್ ಇಸ್ ಎ ಗವ ಇದು ಪೇರಳೆ ಹಣ್ಣು. ದಿಸ್ ಇಸ್ ಎ ಪೋಮ್ ಗ್ರ್ಯಾನೇಟ್ ದಾಳಿಂಬೆ, ಪೋಮ್ ಗ್ರ್ಯಾನೇಟ್. ದಿಸ್ ಇಸ್ ಎ ಪೋಮ್ ಗ್ರ್ಯಾನೇಟ್. ದೀಸ್ ಆರ್ ಗ್ರೇಪ್ಸ್, ದೀಸ್ ಆರ್ ಗ್ರೇಪ್ಸ್ ದ್ರಾಕ್ಷಿ ಹಣ್ಣುಗಳು. ತುಂಬ ಉಂಟಲ್ಲ ಅಲ್ಲಿ, ಆದ ಕಾರಣ ದೀಸ್ ಆರ್ ಗ್ರೇಪ್ಸ್. ದಿಸ್ ಈಸ್ ಎ ಪೈನ್ ಆ್ಯಪಲ್, ದಿಸ್ ಈಸ್ ಎ ಪೈನ್ ಆ್ಯಪಲ್ ಇದು ಅನನಾಸು. ದಿಸ್ ಈಸ್ ಎ ಕಸ್ಟರ್ಡ್ ಆ್ಯಪಲ್, ದಿಸ್ ಈಸ್ ಎ ಕಸ್ಟರ್ಡ್ ಆ್ಯಪಲ್ ಇದು ಸೀತಾಫಲ. ದಿಸ್ ಈಸ್ ಎ ಪಪ್ಪಾಯ, ದಿಸ್ ಈಸ್ ಎ ಪಪ್ಪಾಯ ಇದು ಪಪ್ಪಾಯ. ಚಿಲ್ಡ್ರನ್ ಸಿಯರ್ ಆ್ಯಪಲ್ ಸೇಸ್ ಕಟ್ ದ ಆ್ಯಪಲ್ ಇನ್ ಟು ಪೀಸಸ್ ಆ್ಯಂಡ್ ಈಟ್ ದೆಮ್. ಆ್ಯಪಲನ್ನು ಯಾವ ರೀತಿ ತಿನ್ನೋದು, ಬೇರೆ ಬೇರೆ ರೀತಿಯ ಹಣ್ಣುಗಳ ಪರಿಚಯ ಆಯ್ತಲ್ವ ನಿಮಗೆ, ಹಿಂಗೆ ಗೊತ್ತಾಯಿತು. ಆದರೆ ಹಣ್ಣುಗಳನ್ನು ತಿನ್ನುವ ಬಗೆಯೂ ಬೇರೆ ಬೇರೆ ಉಂಟಲ್ವ. ಎಲ್ಲ ಹಣ್ಣುಗಳನ್ನು ಒಂದೇ ರೀತಿ ತಿನ್ನಲಿಕ್ಕಾಗೋದಿಲ್ಲ. ಕೆಲವು ಸಿಪ್ಪೆ ಸಹಿತ ತಿನ್ನುವಂಥದ್ದು, ಕೆಲವು ಸಿಪ್ಪೆಯನ್ನು ತೆಗೆದು ತಿನ್ನುವಂಥದ್ದು ಅಲ್ವಾ. ಆದ ಕಾರಣ ಇಲ್ಲಿ ಕೆಲವು ಹಣ್ಣುಗಳನ್ನು ನೋಡಿ. ಕಟ್ ದ ಆ್ಯಪಲನ್ನು ಸಾಮಾನ್ಯವಾಗಿ ಕಟ್ ದ ಆ್ಯಪಲ್ ಇನ್ ಟು ಪೀಸಸ್ ಆ್ಯಂಡ್ ಈಟ್ ದೆಮ್. ಸೇಬು ಹಣ್ಣನ್ನು ನಾವು ಕಟ್ ಮಾಡಿ ಅಲ್ವಾ, ಪೀಸ್ ಮಾಡಿ ತಿನ್ನುವಂಥದ್ದು, ಸಿಪ್ಪೆ ಸಹಿತ ತಿಂತೇವೆ. ಆದ ಕಾರಣ ಕಟ್ ದ ಆ್ಯಪಲ್ ಇನ್ ಟು ಪೀಸಸ್ ಆ್ಯಂಡ್ ಇಟ್ ದೆಮ್. ಸೇಬು ಹಣ್ಣನ್ನು ಕತ್ತರಿಸಿ ತುಂಡು ತುಂಡುಗಳನ್ನು ಮಾಡಿ ತಿನ್ನುವಂಥದ್ದು. ನೆಕ್ಸ್ಟ್ ಬನಾನಾ ಹೇಳ್ತದೆ, ಪೀಲ್ ದ ಸ್ಕಿನ್ ಆಫ್ ಬನಾನಾ ಆ್ಯಂಡ್ ಈಟ್ ದ ಫ್ರೂಟ್ಸ್ ಇನ್ಸೈಡ್. ಪೀಲ್ ದ ಸ್ಕಿನ್ ಆಫ್ ಬನಾನಾ. ಬಾಳೆಹಣ್ಣನ್ನು ಹಾಗೆ ತಿಂತೀರಾ, ಸಿಪ್ಪೆ ತೆಗೆದಲ್ವಾ, ಸುಲಿಯುವುದಕ್ಕೆ, ಸಿಪ್ಪೆ ತೆಗೆಯುವುದಕ್ಕೆ ಸುಲಿಯುವುದಲ್ವಾ, ಪೀಲ್ ಅಂತ ಹೇಳುವಂಥದ್ದು, ಸಿಪ್ಪೆ ತೆಗೆದು ತಿನ್ನುವಂಥದ್ದು. ಪೀಲ್ ದ ಸ್ಕಿನ್ ಆಫ್ ಬನಾನಾ, ಬಾಳೆಹಣ್ಣಿನ ಸಿಪ್ಪೆ ತೆಗೆದು. ಈಟ್ ದ ಫ್ರೂಟ್ ಇನ್ಸೈಡ್ ಅದರ ಒಳಗಿರುವ ಹಣ್ಣನ್ನು ತಿಂತೇವೆ. ಈಟ್ ದ ಫ್ರೂಟ್ ಇನ್ಸೈಡ್. ಪೀಲ್ ಸಿಪ್ಪೆ ತೆಗೆಯುವಂಥ ಇದು ಸುಳಿಯುವಂಥದ್ದು, ಇದು ಕತ್ತರಿಸುವಂಥದ್ದು. ಪೀಲ್ ದ ಸ್ಕಿನ್ ಆಫ್ ಆರೆಂಜ್ ಆ್ಯಂಡ್ ಈಟ್ ದ ಪೀಸಸ್ ಇದು ಕೂಡ ಸಿಪ್ಪೆ ತೆಗೆದು ತಿನ್ನುವಂಥ ಹಣ್ಣಲ್ವಾ. ಕಿತ್ತಳೆ ಹಣ್ಣು ಸಿಪ್ಪೆ ತಿಂದರೆ ಕಹಿ ಕಹಿ ಬರ್ತದಲ್ವಾ, ಈ ಸಿಪ್ಪೆಯನ್ನು ಸುಲಿಯುವಂಥದ್ದು, ಸುಲಿದು ತಿನ್ನುವಂಥದ್ದು. ಪೀಲ್ ದ ಸ್ಕಿನ್ ಆಫ್ ಆರೆಂಜ್ ಆ್ಯಂಡ್ ಈಟ್ ದ ಫ್ರೂಟ್ ಪೀಸಸ್. ಮತ್ತು ನೆಕ್ಸ್ಟ್ ನಾವು ಹಾಗೆ ತಿಂತೇವ ಮಕ್ಕಳೇ, ಅಪ್ಪ ಅಮ್ಮ ಪೇಟೆಯಿಂದ ತಂದುಕೊಟ್ಟ ಹಣ್ಣುಗಳನ್ನು ಹಾಗೆ ತಿಂತೇವ. ಏನು ಮಾಡಬೇಕು ನಾವು, ಕಾಣ್ತಾ ಉಂಟಲ್ವ ಚಿತ್ರದಲ್ಲಿ, ಕ್ಲೀನ್ ದ ಫ್ರೂಟ್ಸ್ ವಿತ್ ವಾಟರ್ ಬಿಫೋರ್ ಈಟಿಂಗ್. ಬಿಫೋರ್ ಈಟಿಂಗ್ ತಿನ್ನುವುದಕ್ಕಿಂತ ಮೊದಲು ಕ್ಲೀನ್ ದ ಫ್ರೂಟ್ಸ್ ವಿತ್ ವಾಟರ್ ಯಾವುದರಲ್ಲಿ ತೊಳಿತೇವೆ, ನೀರಿನಲ್ಲಿ ಅದನ್ನು ತೊಳೆದ ನಂತರವೇ ತಿನ್ನಬೇಕು ಅಲ್ವಾ. ನಮಗೆ ಇಷ್ಟ ಉಂಟು ಅಂತೇಳಿ ತಂದ ಕೂಡಲೇ ತಿಂದೇ ಬಿಡುದಾ, ಅಲ್ಲ. ಅದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಆ ಬಳಿಕ ಕೈಗಳನ್ನು ತೊಳೆದು ಆ ಬಳಿಕ ಬಳಿಕ ತಿನ್ನುವಂಥದ್ದಲ್ವಾ. ಕ್ಲೀನ್ ದ ಫ್ರೂಟ್ಸ್ ವಿತ್ ವಾಟರ್ ಬಿಫೋರ್ ಈಟಿಂಗ್ ಇಲ್ಲಿ ಕಾಣ್ತಾ ಉಂಟಲ್ವಾ. ಟೆಕ್ಸ್ಟ್ ಬುಕ್ 18
ಪೇಜ್ ನಂಬರ್ 18 ಪಾಠಪುಸ್ತಕದಲ್ಲಿ ಉಂಟಿದ್ದು ಹು ಆಮ್ ಐ, ಹು ಆಮ್ ಐ, ನಾನು ಯಾರು ಅಂತ ಹೇಳಿ ಅಂತ ಒಂದು ಒಗ್ಗಟ್ಟುಂಟು. ಐ ಆಮ್ ರೆಡ್ ಆ್ಯಂಡ್ ರೌಂಡ್ ಆ್ಯಂಡ್ ಸ್ವೀಟ್. ಐ ಆಮ್ ರೆಡ್ ಆ್ಯಂಡ್ ರೌಂಡ್ ಆ್ಯಂಡ್ ಸ್ವೀಟ್. ನಾನು ಕೆಂಪಾಗಿದ್ದೇನೆ, ರೌಂಡ್ ದುಂಡಾಗಿದ್ದೇನೆ, ಮತ್ತು ಸಿಹಿಯಾಗಿದ್ದೇನೆ. ಇಫ್ ಯು ಈಟ್ ಮೀ ಎವ್ರಿ ಡೇ, ಒಂದು ವೇಳೆ ನೀವು ನನ್ನನ್ನು ಎವ್ರಿ ಡೇ ಪ್ರತಿದಿನ ತಿಂದರೆ, ಇಫ್ ಯು ಈಟ್ ಮೀ ಎವ್ರಿ ಡೇ ಯು ಕ್ಯಾನ್ ಕೀಪ್ ದ ಡಾಕ್ಟರ್ ಅವೇ. ಯು ಕ್ಯಾನ್ ಕೀಪ್ ದ ಡಾಕ್ಟರ್ ಅವೇ. ನೀವು ನನ್ನನ್ನು ಪ್ರತಿದಿನವೂ ತಿಂತಾ ಇದ್ದರೆ ನೀವು ಡಾಕ್ಟರ್ಗಳಿಂದ ದೂರ ಇರ್ತೀರಿ, ಅಂದರೆ ಡಾಕ್ಟರ್ ಹತ್ರ ಹೋಗುವ ಸನ್ನಿವೇಶ ನಿಮಗೆ ಬರುವುದಿಲ್ಲ, ಅಂದರೆ ಹುಷಾರಿರ್ತೀರಿ, ನೀವು ಆರೋಗ್ಯವಂತರಾಗಿರ್ತೀರಿ ಅಂತ ಹೇಳಿದೆ. ಒಂದು ಫ್ರೂಟು ಅದನ್ನು ಹೇಳಿಕೊಂಡಿದೆ. ನನ್ನನ್ನು ನೀವು, ನಾನು ಕೆಂಪಾಗಿದ್ದೇನೆ, ಸಿಹಿಯಾಗಿದ್ದೇನೆ, ದುಂಡಾಗಿದ್ದೇನೆ, ನನ್ನನ್ನು ದಿನಾ ನೀವು ತಿಂತಾ ಇದ್ದರೆ ಡಾಕ್ಟ್ರ್ ಹತ್ರ ಹೋಗುವ ಸನ್ನಿವೇಶ ಇರೋದಿಲ್ಲ, ಡಾಕ್ಟ್ರಿಂದ ದೂರ ಇರಬಹುದು ನಾವು ಅಂತ ಹೇಳಿದೆ. ಹು ಆಮ್ ಐ, ನಾನು ಯಾರು? ಕಾಣ್ತಾ ಉಂಟಲ್ವ ಚಿತ್ರದಲ್ಲಿ, ಹೇಳಿ ಆನ್ಸರ್. ಎಸ್, ಆ್ಯಪಲ್. ಆ್ಯಪಲ್ ಅಲ್ವಾ, ಸೇಬು ಹಣ್ಣು ತುಂಬ ಒಳ್ಳೆಯದಲ್ವ ಆರೋಗ್ಯಕ್ಕೆ. ಹಣ್ಣುಗಳಲ್ಲಿ ತುಂಬ ಎಲ್ಲ ವಿವಿಧ ರೀತಿಯ ಹಣ್ಣುಗಳು, ಹೆಚ್ಚಿನ ಹಣ್ಣುಗಳನ್ನು ತಿನ್ನೋದು ಎಲ್ಲವೂ ಒಳ್ಳೆಯದೇ ನಮಗೆ. ಯಾವ್ಯಾವ ಸಮಯದಲ್ಲಿ ಯಾವುದು ಸೂಕ್ತ ಅನ್ನಿಸ್ತದೆ ಮತ್ತು ಪರಿಸರದಲ್ಲಿ ಸಿಗುವ ಹಣ್ಣುಗಳನ್ನು ಆದಷ್ಟು ನಾವು ತಿನ್ನಬೇಕು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಂದರೆ ಕೆಳಗೆ ಎಂಜಾಯ್ ಸಿಂಗಿಂಗ್ ಅಂತ ಕೊಟ್ಟಿದ್ದಾರೆ, ಒಂದು ಸಣ್ಣ ಪದ್ಯ ರೈಮಿಂಗ್ ವರ್ಡ್ ರೈಮಿಂಗ್ ರೈಮ್ ಕೊಟ್ಟಿದ್ದಾರೆ ಪದ್ಯ ಎಂಜಾಯ್ ಸಿಂಗಿಂಗ್. ಒನ್ ಪೊಟ್ಯಾಟೋ, ಟೂ ಪೊಟ್ಯಾಟೋಸ್, ತ್ರೀ ಪೊಟ್ಯಾಟೋಸ್, ಫೋರ್ ಫೈವ್ ಪೊಟ್ಯಾಟೋಸ್, ಸಿಕ್ಸ್ ಪೊಟ್ಯಾಟೋಸ್, ಸೆವೆನ್ ಪೊಟ್ಯಾಟೋಸ್ ಮೋರ್. ಒನ್ ಪೊಟ್ಯಾಟೋ, ಟೂ ಪೊಟ್ಯಾಟೋಸ್, ತ್ರೀ ಪೊಟ್ಯಾಟೋಸ್, ಫೋರ್ ಫೈವ್ ಪೊಟ್ಯಾಟೋಸ್, ಸಿಕ್ಸ್ ಪೊಟ್ಯಾಟೋಸ್, ಸೆವೆನ್ ಪೊಟ್ಯಾಟೋಸ್ ಮೋರ್. ಹೇಳಿ. ಒನ್ ಪೊಟ್ಯಾಟೋ, ಟೂ ಪೊಟ್ಯಾಟೋಸ್, ತ್ರೀ ಪೊಟ್ಯಾಟೋಸ್, ಫೋರ್ ಫೈವ್ ಪೊಟ್ಯಾಟೋಸ್, ಸಿಕ್ಸ್ ಪೊಟ್ಯಾಟೋಸ್, ಸೆವೆನ್ ಪೊಟ್ಯಾಟೋಸ್ ಮೋರ್. ಬಟಾಟೆ ಅಲ್ವಾ ಪೊಟ್ಯಾಟೋ. ಏನಾದರೂ ಒಂದು ರೈಮ್. ಇನ್ನೊಂದು ಪದ್ಯ ಉಂಟು ಮಕ್ಕಳೇ, ಪೇಜ್ ನಂಬರ್ 20. ಎಂಜಾಯ್ ಸಿಂಗಿಂಗ್. ಹಿಯರ್ ಇಸ್ ದ ಟ್ರೀ ವಿತ್ ಲೀವ್ಸ್ ಆಫ್ ಗ್ರೀನ್, ಹಿಯರ್ ಇಸ್ ದ ಟ್ರೀ ವಿತ್ ಲೀವ್ಸ್ ಆಫ್ ಗ್ರೀನ್, ಹಿಯರ್ ಆರ್ ದ ಆ್ಯಪಲ್ಸ್ ದಟ್ ಹ್ಯಾಂಗ್ ಬಿಟ್ವೀನ್, ಹಿಯರ್ ಆರ್ ದ ಆ್ಯಪಲ್ಸ್ ದಟ್ ಹ್ಯಾಂಗ್ ಬಿಟ್ವೀನ್, ವೆನ್ ದ ವಿಂಡ್ ಬ್ಲೋಸ್ ದ ಆ್ಯಪಲ್ಸ್ ಸ್ವಿಂಗ್, ವೆನ್ ದ ವಿಂಡ್ ಬ್ಲೋಸ್ ದ ಆ್ಯಪಲ್ಸ್ ಸ್ವಿಂಗ್, ಹಿಯರ್ ಇಸ್ ದ ಬಾಸ್ಕೆಟ್ ಟು ಕ್ಯಾಚ್ ದೆಮ್ ಆ್ಯಂಡ್ ಬ್ರಿಂಗ್, ಹಿಯರ್ ಇಸ್ ದ ಬಾಸ್ಕೆಟ್ ಟು ಕ್ಯಾಚ್ ದೆಮ್ ಆ್ಯಂಡ್ ಬ್ರಿಂಗ್, ಹಿಯರ್ ಇಸ್ ದ ಟ್ರೀ ವಿತ್ ಲೀವ್ಸ್ ಆಫ್ ಗ್ರೀನ್, ಹಿಯರ್ ಆರ್ ದ ಆ್ಯಪಲ್ಸ್ ದಟ್ ಹ್ಯಾಂಗ್ ಬಿಟ್ವೀನ್, ವೆನ್ ದ ವಿಂಡ್ ಬ್ಲೋಸ್ ದಟ್ ಆ್ಯಪಲ್ ಸ್ವಿಂಗ್, ಹಿಯರ್ ಇಸ್ ದ ಬಾಸ್ಕೆಟ್ ಟು ಕ್ಯಾಚ್ ದೆಮ್ ಆ್ಯಂಡ್ ಬ್ರಿಂಗ್. ಚಿಲ್ಡ್ರನ್ ಹಿಯರ್, ಹೌ ಮೆನಿ ಆ್ಯಪಲ್ಸ್ ಆರ್ ದೇರ್, ಹೌ ಮೆನಿ ಆ್ಯಪಲ್ಸ್ ಆರ್ ದೇರ್ ಹಿಯರ್. ಮಕ್ಕಳೇ, ಇಲ್ಲಿ ಸೇಬು ಹಣ್ಣುಗಳು ಕಾಣ್ತಾ ಉಂಟಲ್ವಾ, ಎಷ್ಟು ಇದೆ ಕೌಂಟೆನ್ಸೆ ಎಣಿಕೆ ಮಾಡಿ ಹೇಳಿ ನೋಡ. ಒನ್ ಆ್ಯಪಲ್, ಟೂ ಆ್ಯಪಲ್, ತ್ರೀ ಆ್ಯಪಲ್ಸ್, ಫೋರ್ ಆ್ಯಪಲ್ಸ್ ಅಲ್ವಾ, ನಾಲ್ಕು ಸೇಬು ಹಣ್ಣುಗಳಿವೆ ಅಲ್ವಾ, ಫೋರ್ ಆ್ಯಪಲ್ಸ್. ಹಿಯರ್ ಮ್ಯಾಂಗೋಸ್, ಒನ್ ಟೂ ತ್ರೀ, ತ್ರೀ ಮ್ಯಾಂಗೋಸ್, ಹೇಳಿ, ತ್ರೀ ಮ್ಯಾಂಗೋಸ್. ಹೌ ಮೆನಿ ಬನಾನಾಸ್ ಆರ್ ದೇರ್, ಕೌಂಟ್, ಒನ್ ಟೂ ತ್ರೀ ಫೋರ್, ಫೋರ್ ಬನಾನಾಸ್, ಸೇ ಫೋರ್ ಬನಾನಾಸ್. ಮಕ್ಕಳಲ್ಲಿ ಪೇಜ್ ನಂಬರ್ 21 ಪಾಠಪುಸ್ತಕ ಸಹ ಉಂಟಲ್ವ ನಿಮ್ಮ ಹತ್ರ, ಅದರಲ್ಲಿ ಹೌ ಮೆನಿ ಆರ್ ದೇರ್ ಕೌಂಟ್ ಆ್ಯಂಡ್ ರೈಟ್ ಅಂತ ಕೊಟ್ಟಿದ್ದಾರೆ, ಚಿತ್ರ ಕೊಟ್ಟಿದ್ದಾರೆ, ಅಲ್ಲಿ ಬರೆದಿದ್ದರೆ ಆ ಕಡೆ ಬರೀರಿ ನೀವು. ತುಂಬ ಹಣ್ಣುಗಳು ಕೊಟ್ಟಿದ್ದಾರಲ್ವ, ಬನಾನಾಸ್, ಪಪ್ಪಾಯಾಸ್, ಆ್ಯಪಲ್ಸ್, ಒನ್ ಜಾಕ್ ಫ್ರೂಟ್, ಆರೆಂಜಸ್, ಮ್ಯಾಂಗೋಸ್, ಗ್ರೇಪ್ಸ್, ಪೈನಾಪಲ್ಸ್, ವಾಟರ್ ಮೆಲನ್ಸ್, ಕೌಂಟ್ ಆ್ಯಂಡ್ ರೈಟ್. ಓಕೆ, ಎಷ್ಟೆಷ್ಟು ಇವೆ ಅಂತ ಲೆಕ್ಕ ಮಾಡಿ ಆ ಬಾಕ್ಸಿನೊಳಗೆ ಬರೀರಿ. ಪೇಜ್ ನಂಬರ್ 23
ಪೇಜ್ ನಂಬರ್ 23ರಲ್ಲಿ ಡ್ರಾಪ್ ಓನ್ಲಿ ದ ಫ್ರೂಟ್ಸ್ ಇನ್ ದ ಬಾಸ್ಕೆಟ್ ಡ್ರಾಪ್ ಓನ್ಲಿ ದ ಫ್ರೂಟ್ಸ್ ಇನ್ ದ ಬಾಸ್ಕೆಟ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಬಾಸ್ಕೆಟ್ನ ಚಿತ್ರ ಕಾಣ್ತಾ ಉಂಟಲ್ವಾ, ಮತ್ತು ಡ್ರಾಪ್ ಓನ್ಲಿ ದ ಫ್ರೂಟ್ಸ್ ಅಂತ ಹೇಳಿದರೆ ಅಲ್ಲಿ ಕೊಟ್ಟಿರುವ ಆ ವೃತ್ತಾಕಾರದಲ್ಲಿ ಕೊಟ್ಟಿರುವ ಹಣ್ಣು ತರಕಾರಿಗಳು ಎರಡು ಮಿಕ್ಸ್ ಉಂಟು ಮಕ್ಕಳೇ, ಅವುಗಳಲ್ಲಿ ಹಣ್ಣುಗಳನ್ನು ಮಾತ್ರ ಆ ಬಾಸ್ಕೆಟ್ನ ಒಳಗೆ ಹಾಕಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಒಂದನ್ನು ಮಾಡಿ ತೋರಿಸಿದರೆ ಗೆರೆ ಹಾಕಿದ್ದಾರೆ ಅಲ್ವಾ ಮಕ್ಕಳೇ, ರೂಲ್ ದ ಲೈನ್. ಆ ಮ್ಯಾಂಗೋವನ್ನು ಬಾಸ್ಕೆಟ್ನೊಳಗೆ ಗೆರೆ ಹಾಕಿದ್ದಾರೆ. ಹಾಗೆ ಉಳಿದಂತೂ ಯಾವುದೆಲ್ಲ ಕಾಣ್ತಾ ಉಂಟು ನಿಮಗೆ, ಫ್ರೂಟ್ಸ್ ವೆಜಿಟೇಬಲ್ಸ್ ಅಲ್ಲ, ತರಕಾರಿಗಳೆಲ್ಲ ಫ್ರೂಟ್ಸ್ ಯಾವುದೆಲ್ಲ ಕಾಣ್ತಾ ಉಂಟು ಅವುಗಳನ್ನೆಲ್ಲ ಈ ರೀತಿ ಗೆರೆ ಎಳೆದು, ಅದೇ ರೀತಿ ಗೆರೆ ಎಳೆದು ಬಾಸ್ಕೆಟ್ನ ಹತ್ರ ಗೆರೆ ಎಳೀರಿ ಫ್ರೂಟ್ಸಿಗೆ. ಮತ್ತು ಬನಾನಾ ಇದೆ, ಗ್ರೇಪ್ಸ್ ಇದೆ, ನೆಕ್ಸ್ಟ್ ಪಪ್ಪಾಯ ಇದೆ. ಹುಡುಕಿ ಯಾವುದೆಲ್ಲ ಹಣ್ಣುಗಳು ಕಾಣ್ತಾ ಉಂಟು ಅವುಗಳಿಗೆ ಗೆರೆ ಎಳೆದು ಬಿಡಿ. ಅನಂತರ ಮಕ್ಕಳೇ ಪೇಜ್ ನಂಬರ್ 25 ಮತ್ತು ಪೇಜ್ ನಂಬರ್ 26 ಎರಡೂ ಕಡೆಯೂ ನಿಮಗೆ ಪಾಠಪುಸ್ತಕದಲ್ಲಿ ಬಣ್ಣ ಕೊಡಲಿಕ್ಕುಂಟು. ಕಲರ್ ಕಲರ್ ಆ್ಯಂಡ್ ಸೇ ದ ನೇಮ್ಸ್ ಆಫ್ ದ ಫ್ರೂಟ್ಸ್, ಬಣ್ಣ ಕೊಟ್ಟು ಅವುಗಳು ಯಾವ ಫ್ರೂಟ್ಸ್ ಅಂತ ಗುರುತಿಸಬೇಕು ಹೇಳಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಗ್ರೇಪ್ಸ್, ಪಪ್ಪಾಯ, ಗವ, ಆ್ಯಪಲ್, ಆರೆಂಜ್, ಪೈನಾಪಲ್, ಬನಾನಾ, ಮ್ಯಾಂಗೋ, ಬೇರೆ ಬೇರೆ ರೀತಿಯ ಹಣ್ಣುಗಳನ್ನು ಕೊಟ್ಟಿದ್ದಾರೆ. ಈ ಹಣ್ಣುಗಳನ್ನು ನೀವು ಇವುಗಳಿಗೆ ಬಣ್ಣ ಕೊಡಬೇಕು ಮಕ್ಕಳು, ನೀಟಾಗಿ ಬಣ್ಣ ಕೊಟ್ಟು ಆಯಾ ಹಣ್ಣಿನ ಬಣ್ಣವನ್ನೇ ಕೊಡಿ, ಕೊಟ್ಟು ಯಾವ ಹಣ್ಣುಗಳು ಅಂತ ಹೇಳುವಂಥದ್ದು. ಮತ್ತು ಆದರೆ ಈ ಕಡೆ 24ನೇ ಪೇಜಲ್ಲಿ ಸಹ ಮೈ ಕಾರ್ನರಲ್ಲಿ ನಿಮಗೆ ಇಷ್ಟ ಬಂದದ್ದು, ನಿಮಗೆ ಯಾವ ಹಣ್ಣು ಇಷ್ಟ, ಡ್ರಾ ಆರ್ ಪೇಸ್ಟ್ ಎ ಪಿಕ್ಚರ್ ಆಫ್ ಯುವರ್ ಫೇವ್ರೆಟ್ ಫ್ರೂಟ್, ನಿಮಗೆ ಇಷ್ಟವಾದ ಹಣ್ಣಿನ ಚಿತ್ರವನ್ನು ಬಿಡಿಸಿ ಬಣ್ಣ ಕೊಡಲಿಕ್ಕೆ ಒಂದು ಜಾಗವನ್ನು ಕೊಟ್ಟಿದ್ದಾರೆ. ಆ ವರ್ಕನ್ನು ಸಹ, ಆ ಚಟುವಟಿಕೆಯನ್ನು ಸಹ ನೀವು ಮಾಡಬೇಕು.